ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಮೆಗಾ 3 ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಹಾಗೂ ಒಮೆಗಾ 3 ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಇದ್ದರೆ ನಾವು ಯಾವೆಲ್ಲ ಕಾಯಿಲೆಗಳಿಂದ ದೂರವಿರಬಹುದು ಹಾಗೂ ಈ ಒಮೆಗಾ 3 ಯಾವ ಆಹಾರದಲ್ಲಿ ನಮಗೆ ಸಿಗುತ್ತದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ತಮ್ಮ ಜೀವನದಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಡಿಪ್ರೆಷನ್ಗೆ ಒಳಗಾಗುತ್ತಾ ಇದ್ದಾರೆ ಹಾಗೂ ಈ ಡಿಪ್ರೆಷನ್ ಖಿನ್ನತೆಯಿಂದ ತಮ್ಮ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ಪಡುತ್ತಾರೆ ಹಾಗೂ ಯಾವುದೇ ಒಂದು ಕೆಲಸವನ್ನು ಮಾಡಲು ಕೂಡ ಇಷ್ಟವನ್ನು ಪಡುವುದಿಲ್ಲ. ಇದಕ್ಕೆಲ್ಲ ಕಾರಣ ಅವರು ಇರುವಂತಹ ಪರಿಸ್ಥಿತಿಯು ಕೂಡ ಒಂದು ಕಾರಣವಾಗಬಹುದು. ಆದರೆ ಇದರಿಂದ ಅವರು ಹೊರಗಡೆ ಬರಬಹುದು. ಹೌದು, ಒಂದು ಅಧ್ಯಯನದ ಪ್ರಕಾರ ಯಾರು ರೆಗ್ಯುಲರ್ ಆಗಿ ಒಮೆಗಾ 3 ಕನ್ಸ್ಯೂಮ್ ಮಾಡುತ್ತಾರೆ ಅಂಥವರಿಗೆ ಈ ಖಿನ್ನತೆ ಡಿಪ್ರೆಷನ್ ಸಮಸ್ಯೆ ಕಡಿಮೆ ಇರುತ್ತದೆಯಂತೆ. ಹಾಗೂ ಈ ಒಮೆಗಾ 3 ಇರುವಂತಹ ಪೌಷ್ಟಿಕಾಂಶಗಳು ನಮ್ಮ ಮೆದುಳಿನ ಕಾರ್ಯವನ್ನು ಸರಿಯಾಗಿ ನಡೆಯಲು ಸಹಾಯವಾಗುತ್ತದೆ. ಹಾಗಾಗಿ ಯಾರಿಗೆ ಮಾನಸಿಕ ಕಾಯಿಲೆ ಇರುತ್ತದೆಯೋ, ಸಿಜೋಪಿನಿಯಂತಹ ಸಮಸ್ಯೆಗಳು ಇರುತ್ತದೆಯೋ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಇರುತ್ತವೆಯೋ ಅಂಥವ್ರಿಗೆ ಒಮೆಗಾ 3 ಬಳಕೆ ಮಾಡಲು ವೈದ್ಯರೇ ಸೂಚಿಸುತ್ತಾರೆ. ಹಾಗೂ ಒಮೆಗಾ 3 ಬಳಕೆ ಮಾಡುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗುವುದರಿಂದ ಮಾನಸಿಕ ಖಿನ್ನತೆಯಿಂದ ಬಹಳ ಬೇಗನೆ ಹೊರಗಡೆ ಬರಬಹುದು. ಇನ್ನು ವಯಸ್ಸಾದ ಮೇಲೆ ಕಣ್ಣಿನ ಆರೋಗ್ಯ ಸರಿಯಾಗಿ ಇರುವುದಿಲ್ಲ. ಕಣ್ಣಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಬರುವುದು ಸರ್ವೇ ಸಾಮಾನ್ಯವಾಗಿದೆ. ಯಾರು ಆಹಾರದಲ್ಲಿ ಒಮೆಗಾ 3 ಸರಿಯಾಗಿ ತೆಗೆದುಕೊಳ್ಳುತ್ತಾರೆ ಅಂಥವ್ರಿಗೆ ಕಣ್ಣಿನ ಸಮಸ್ಯೆಗಳು ಕಾಣಿಸುವುದಿಲ್ಲ. ಹಾಗೂ ಒಮೆಗಾ 3 ನೀವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಇದ್ದರೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ದೈಹಿಕವಾಗಿ ಬೆಳವಣಿಗೆಗೆ ಉತ್ತಮವಾಗಿದೆ ಮತ್ತು ಕ್ಯಾನ್ಸರ್ ಅನ್ನು ಬರದಂತೆ ಕೂಡ ತಡೆಗಟ್ಟುತ್ತದೆ. ಒಟ್ಟಾರೆಯಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಒಮೆಗಾ 3 ತುಂಬಾ ಸಹಾಯವಾಗಿದೆ. ಇನ್ನು ಈ ಒಮೆಗಾ 3 ಯಾವೆಲ್ಲ ಆಹಾರದಲ್ಲಿ ಇದೆ ಅಂತ ನೋಡುವುದಾದ್ರೆ, ಮೊದಲೇದಾಗಿ ಈ ಫಿಶ್ ನಲ್ಲಿ ಒಮೆಗಾ 3 ತುಂಬಾ ಹೇರಳವಾಗಿದೆ. ಅದರಲ್ಲೂ ಸಾಲ್ಮಾನ್ ಫಿಶ್ ಹಾಗೂ ಬಂಗ್ಡೆ ಫಿಶ್, ಟ್ಯೂನಾ ಫಿಶ್ ನಲ್ಲಿ ಒಮೆಗಾ 3 ಹೇರಳವಾಗಿರುತ್ತದೆ. ಇನ್ನು ಈ ವಾಲ್ನಟ್ಸ್ ಅಲ್ಲೂ ಕೂಡ ಒಮೆಗಾ 3 ತುಂಬಾ ಹೇರಳವಾಗಿದೆ. ಈ ವಾಲ್ನಟ್ಸ್ ನಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಹಾಗೂ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೂ ವಾಲ್ನಟ್ಸ್ ಅನ್ನು ಸೇವನೆ ಮಾಡುವುದರಿಂದ ನಮ್ಮ ಮೆದುಳಿನ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಇಟ್ಟುಕೊಳ್ಳಬಹುದು. ಇನ್ನು ಬೀಜಗಳಲ್ಲಿಯೂ ಕೂಡ ಒಮೆಗಾ 3 ಉತ್ತಮವಾಗಿರುತ್ತದೆ. ಅದರಲ್ಲಿಯೂ ಕುಂಬಳಕಾಯಿ ಬೀಜದಲ್ಲಿ ಒಮೆಗಾ 3 ಹೇರಳವಾಗಿದೆ ಹಾಗೂ ಆಲಿವ್ ಆಯಿಲ್ ಎಣ್ಣೆಯಲ್ಲಿಯೂ ಕೂಡ ಒಮೆಗಾ 3 ಕೊಬ್ಬಿನಂಶವಿದೆ. ಇನ್ನು ಬೆಣ್ಣೆ ಹಣ್ಣು, ಇದರಲ್ಲಿ ಆರೋಗ್ಯವರ್ಧಕ ಗುಣವಿದೆ ಹಾಗೂ ಒಂದು ಬೆಣ್ಣೆ ಹಣ್ಣಿನಲ್ಲಿ 250 mg ಒಳ್ಳೆಯ ಕೊಲೆಸ್ಟ್ರಾಲ್ ಇರುತ್ತದೆ. ಹಾಗೂ ಕುಂಬಳಕಾಯಿ ಬೀಜದಲ್ಲಿ ಒಮೆಗಾ 3 ಕೊಬ್ಬಿನಂಶ ಇರುವುದರಿಂದ ಸಸ್ಯಾಹಾರಿಗಳಿಗೆ ಇದು ಉತ್ತಮವಾಗಿದೆ ಅಂದರೆ ತಪ್ಪಾಗುವುದಿಲ್ಲ. ಇನ್ನು ಅಗಸೆ ಬೀಜ, ಅಗಸೆ ಬೀಜದಲ್ಲಿಯೂ ಕೂಡ ಒಮೆಗಾ 3 ಪೌಷ್ಟಿಕಾಂಶ ಇರುವುದರಿಂದ ಇದು ಕೂಡ ಸಸ್ಯಾಹಾರಿಗಳಿಗೆ ಒಳ್ಳೆಯ ಆಹಾರವೆಂದೇ ಹೇಳಬಹುದು. ಇನ್ನು ಮೊಟ್ಟೆಯಲ್ಲಿ ಕೂಡ ಅದರಲ್ಲೂ ಹಳದಿ ಭಾಗದಲ್ಲಿ ಒಮೆಗಾ 3 ಅಂಶವಿದೆ, ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಸೋಯಾಬೀನ್, ಗೋಡಂಬಿ, ಇದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಅಂಶವಿದೆ. ಒಮೆಗಾ 3 ಕೊರತೆ ಇದ್ದರೆ ವೈದ್ಯರ ಸೂಚಿಸಿದಂತೆ ಅದರ ಸಪ್ಲಿಮೆಂಟ್ ಅನ್ನು ನೀವು ತೆಗೆದುಕೊಳ್ಳಬಹುದು. ಆದರೆ ಈ ಒಮೆಗಾ 3 ನ್ಯಾಚುರಲ್ ಆಗಿ ಸಿಗುವಾಗ ಇಂತಹ ಸಪ್ಲಿಮೆಂಟ್ ಅನ್ನು ತೆಗೆದುಕೊಳ್ಳುವುದು ಅವಶ್ಯಕತೆ ಇಲ್ಲ. ಅದರಲ್ಲೂ ಯಾರು ಮೀನನ್ನು ತಿನ್ನುತ್ತಾರೆ ಅಂತವರಿಗೆ ಸಪ್ಲಿಮೆಂಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಮೀನಿನಲ್ಲಿ ಸಾಕಷ್ಟು ಒಮೆಗಾ 3 ಇರುವುದರಿಂದ ಒಮೆಗಾ 3 ಕೊರತೆ ಉಂಟಾಗದಂತೆ ಕಾಪಾಡುತ್ತದೆ. ಇನ್ನು ವೆಜ್ ನಲ್ಲಿ ನೋಡುವುದಾದ್ರೆ ಕುಂಬಳಕಾಯಿ ಬೀಜದಲ್ಲಿ ಕೂಡ ಇದೆ ಹಾಗೂ ಬೆಣ್ಣೆ ಹಣ್ಣಿನಲ್ಲಿದೆ, ಆಲಿವ್ ಆಯಿಲ್ ನಲ್ಲಿದೆ ಮತ್ತು ಅಗಸೆ ಬೀಜದಲ್ಲಿದೆ. ಈ ಅಗಸೆ ಬೀಜವನ್ನು ನೀವು ಚಟ್ನಿಯನ್ನು ಮಾಡಿಕೊಂಡು ಆಹಾರದಲ್ಲಿ ಸೇವನೆ ಮಾಡಬಹುದು. ಅಗಸೆ ಬೀಜದಲ್ಲಿ ಸಾಕಷ್ಟು ಒಮೆಗಾ 3 ಇರುವುದರಿಂದ ನಿಮಗೆ ಒಮೆಗಾ 3 ಕೊರತೆಯನ್ನು ಉಂಟಾಗದಂತೆ ಕಾಪಾಡುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.